नमस्ते शंकर नमेल प्रीतिय वीक्षक बंधु नृत्पूर्वकवद वंदने नानु निमगे वीडियो त्रिलोक चक्र वशीकरण तंत्र वीडियो नान निमगे तिळिसिकोड्ता इद्दीनि। त्रिलोक अंद्रे यावुदे एल्ले इद्दरू कूड अवरागवरु निम्मंते बरुवंते माडिकोळ्ळुवंत ओंदु वशीकरण तंत्र। ವಶೀಕರಣ ಎಂದ ಕ್ಷಣ ಯಾವುದೋ ಒಂದು ಶುದ್ರ ಪೂಜೆ ಅಲ್ಲ, ಇದು ಒಂದು ಸಾತ್ವಿಕವಾದಂತಹ ಒಂದು ಪರಿಹಾರ, ಚಿಕ್ಕದಾದಂತಹ ಒಂದು ಪರಿಹಾರ ಮಾರ್ಗವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ। ವಶೀಕರಣಕ್ಕೆ ಅದರದ್ದೇ ಆದಂತಹ ಒಂದು ಗೌರವ ಸ್ಥಾನಮಾನಗಳಿದೆ, ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ತಂತ್ರದ ಮೂಲಕ ಹೇಗೆ ವಶೀಕರಣವನ್ನು ಮಾಡ್ಕೋಬಹುದು ಅಂತ ಹೇಳಬಹುದು। ನೀವು ಯಾರನ್ನು ಇಚ್ಛೆಪಟ್ಟಿರುತ್ತಿರಲ್ಲ ಅವರನ್ನು ಸಂಪೂರ್ಣವಾಗಿ ತಮ್ಮಂತೆ ಕೈವಶ ಮಾಡ್ಕೋಬಹುದು, ಅವರನ್ನು ಆಕರ್ಷಣೆಯನ್ನು ಮಾಡ್ಕೋಬಹುದು। ಅವರಲ್ಲಿ ಮತ್ತು ನಿಮ್ಮಲ್ಲಿ ಒಂದು ಬಾಂಧವ್ಯ ಆಗಿದ್ದರೆ ಮಾತ್ರ ಅವರನ್ನು ನಿಮ್ಮನ್ನು ಆಕರ್ಷಣೆಯ ರೀತಿಯಲ್ಲಿ ಮಾಡ್ಕೋಬಹುದು। ವೀಕ್ಷಕರೇ, ಈ ಒಂದು ತಂತ್ರವನ್ನು ಹೇಗೆ ಮಾಡಬೇಕು ಅಂತ ಹೇಳ್ತೀನಿ। ಮೊದಲು ಈ ರೀತಿಯಾದಂತಹ ಚಕ್ರವನ್ನು ನೀವು ಬರ್ಕೊಳ್ಳಿ। ನಾನು ಸ್ವಲ್ಪ ಅರ್ಜೆಂಟ್ ಬೇರೆ ಕೆಲಸಗಳೇ ಇರೋದ್ರಿಂದ ಬೇಗ ಬೇಗ ಬರೆದುಬಿಟ್ಟು ಮಾಮೂಲಿಯಾಗಿ ಬರೆದಿದ್ದೀನಿ ನಿಮಗೆ ಸ್ಕ್ರೀನ್ ಮೇಲೆ। ನಾನು ಇನ್ನೊಂದು ಇದೇ ಚಕ್ರವನ್ನು ಒಂದು ಕ್ಲಿಯರ್ ಆಗಿ ನಾನು ಸ್ಕ್ರೀನ್ ಮೇಲೆ ಕೊಡ್ತೀನಿ। ಆ ಒಂದು ಯಂತ್ರವನ್ನು ಕರೆಕ್ಟಾಗಿ ಬಿಳಿ ಪೇಪರ್ ಮೇಲೆ ಬರಿಬೇಕು। ಈ ಒಂದು ಬಿಳಿ ಪೇಪರ್ ಮೇಲೆ ಬರೆದುಬಿಟ್ಟು ಈ ಒಂದು ಚಕ್ರವನ್ನು ಸ್ಥಾಪಿಸಿಕೊಳ್ಳಿ। ಹೇಗೆ ಅಂದರೆ ಈ ಚಕ್ರವನ್ನು ನೀವು ಸ್ಥಾಪಿಸಿಕೊಳ್ಳಿ, ಇದಕ್ಕೆ ಬಹಳ ಪ್ರಾಮುಖ್ಯತೆ ಇದೆ। ನಾವು ವಶೀಕರಣವನ್ನು ಪೂಜೆ ಮಾಡಬೇಕಾದ್ರೆ ಇದನ್ನು ನಾವು ರಂಗೋಲಿಯನ್ನು ಹಾಕಿಬಿಟ್ಟು ಅದರದೇ ಆದಂತಹ ವಿಧಿವಿಧಾನಗಳನ್ನು ಮಾಡಿಬಿಟ್ಟು ಈ ಪೂಜೆಯನ್ನು ಮಾಡ್ತೀವಿ। ಅದೆಲ್ಲ ನಿಮ್ಮ ಕೈಲಿ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನಾನು ಈ ರೀತಿ ಸಣ್ಣದಾದಂತಹ ಒಂದು ಬಿಳಿ ಹಾಳೆ ಮೇಲೆ ಈ ಒಂದು ಚಕ್ರವನ್ನು ಬರ್ಕೊಳ್ಳಿ। ಆ ಚಕ್ರ ಹೇಗೆ ನೀಟಾಗಿ ಬರೀಬೇಕು ಅಂತ ನಾನು ಆ ಸ್ಕ್ರೀನ್ ಮೇಲೆ ಒಂದು ಡಿಸ್ಪ್ಲೇ ಮಾಡಿ ತೋರಿಸ್ತೀನಿ, ಆ ರೀತಿಯಲ್ಲಿ ಬರ್ಕೊಳ್ಳಿ। ಬರ್ಕೊಂಡ್ಬಿಟ್ಟು ಒಂದು ಮಣ್ಣಿನ ದೀಪವನ್ನು ತೆಗೆದುಕೋಬೇಕು। ನೀವು ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಇದರ ಮೇಲೆ ಇಡಿ। ಇಟ್ಬಿಟ್ಟು ನೀವೇನು ಮಾಡಬೇಕಪ್ಪ ಅಂದರೆ ನಾನೊಂದು ಮಂತ್ರವನ್ನು ಹೇಳಿಕೊಡ್ತೀನಿ, ಆ ಒಂದು ಮಂತ್ರವನ್ನು ನೀವು ಕೇವಲ 108 ಬಾರಿ ಪಠಿಸಬೇಕು। ಆ ಒಂದು ಮಂತ್ರವನ್ನು ಈ ರೀತಿಯಲ್ಲೇ ಇಡಬೇಕು, ನೀವು ದಕ್ಷಿಣಕ್ಕೆ ಮುಖ ಮಾಡಿ ಕುಳಿತುಕೋಬೇಕು। ಇದನ್ನು ಮಾಡೋಕ್ಕಿಂತ ಮುಂಚಿತವಾಗಿ ದಕ್ಷಿಣಕ್ಕೆ ಮುಖ ಮಾಡಿ ಕುಳಿತುಕೋಬೇಕಾಗತ್ತೆ, ದಕ್ಷಿಣಕ್ಕೇ ನೀವು ಕುಳಿತುಕೋಬೇಕು, ದಕ್ಷಿಣಕ್ಕೆ ಮುಖ ಮಾಡಿ ಕುಳಿತುಕೋಬೇಕು। ಕುಳಿತುಕೊಂಡ್ಬಿಟ್ಟು ಒಂದು ಮಂತ್ರವನ್ನು ನಾನು ನಿಮಗೆ ಸ್ಕ್ರೀನ್ ಮೇಲೆ ಕೊಡ್ತೀನಿ। ಆ ಒಂದು ಮಂತ್ರ ಹೀಗಿದೆ: ಹರೀಂ ನಮೋ ಬ್ರಹ್ಮಶ್ರೀರಾಜಿತೆ ರಾಜ ಪೂಜಿತೆ ಜಯ ವಿಜಯೇ ಗೌರಿ ಗಾಂಧಾರಿ ತ್ರಿಭುವನ ಶಂಕರಿ ಸರ್ವಲೋಕ ಲೋಕವಾ ಶಂಕರಿ ಸರ್ವಸ್ತ್ರೀ ಪುರುಷ ವಾ ಶಂಕರಿ ಸು ಸು ದು ದು ಗೆ ಗೆ ವಾ ವಾ ಹ್ರೀಂ ಸ್ವಾಹ ಅಂತ ಹೇಳಿಬಿಟ್ಟು ಲಾಸ್ಟಲ್ಲಿ ಅವರ ಹೆಸರನ್ನು ಸೇರಿಸ್ಕೊಂಡ್ಬಿಟ್ಟು 108 ಬಾರಿ ಇದನ್ನು ಪಠಿಸಬೇಕು। ಗುರುಗಳೇ, ಮಂತ್ರ ತಪ್ಪೋಗ್ಬಿಡುತ್ತೆ ಅಂತ ಕೇಳ್ತೀರಾ? ಯಾವುದಾದ್ರೂ ಒಂದು ತುಳಸಿ ಮಾಲೆನೋ ಅಥವಾ ರುದ್ರಾಕ್ಷಿ ಮಾಲೆನ ತೆಗೆದುಕೊಂಡು ಅದನ್ನು ಎಣಿಸ್ಕೊಳ್ತಾ ನೀವು ಕುಳಿತುಕೊಂಡ್ಬಿಟ್ಟು ದಕ್ಷಿಣಕ್ಕೆ ಮುಖ ಮಾಡಿ ಕುಳಿತುಕೊಂಡ್ಬಿಟ್ಟು ಇದನ್ನು ಪಠಿಸಬೇಕು। ಇದನ್ನು ನೀವು ಯಾವ ದಿಕ್ಕಿನಲ್ಲಿ ಕುಳಿತುಕೊಂಡಾದರೂ ಪಠಿಸಬಹುದು, ಯಾವ ಜಾಗದಲ್ಲಿ ಬೇಕಾದರೂ ಕೂಡ ಪಠಿಸಬಹುದು। ನೀವು ಪಠಿಸುವಂತಹ ಜಾಗ ಇದೆಯಲ್ಲ ಅದು ಶುಚಿಯಾಗಿ ಇರಬೇಕು। ದಕ್ಷಿಣಕ್ಕೆ ಮುಖ ಮಾಡಿ ಕುಳಿತುಕೊಂಡ್ಬಿಟ್ಟು ಹೇಳಿದ ಚಕ್ರಗಳನ್ನೆಲ್ಲ ಬರೆದುಬಿಟ್ಟು ಈ ರೀತಿಯಲ್ಲಿ ನೀವು 108 ಬಾರಿ ಪಠಿಸಬೇಕು. ಮೊದಲು ಮಂತ್ರವನ್ನು ಹೇಳಿಬಿಟ್ಟು ನಂತರ ಲಾಸ್ಟಲ್ಲಿ ಅವರ ಹೆಸರನ್ನು ಸೇರಿಸ್ಕೊಳ್ಳಿ, ಲಾಸ್ಟಲ್ಲಿ ಅವರ ಹೆಸರನ್ನು ಸೇರಿಸ್ಕೊಂಡ್ಬಿಟ್ಟು ವೀಕ್ಷಕರೇ ಅದನ್ನು ನೀವು ಪಠಿಸಬೇಕಾಗತ್ತೆ. ಮೊದಲು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಿ, ಆ ಒಂದು ಮಂತ್ರವನ್ನು ಮೊದಲು ಪಠಿಸಿ, ಲಾಸ್ಟಲ್ಲಿ ಅವರ ಹೆಸರನ್ನು ನೀವು ಸೇರಿಸ್ಕೊಂಡ್ಬಿಟ್ಟು ವಶೀಕರಣವನ್ನು ಮಾಡಬಹುದು ವೀಕ್ಷಕರೇ. ಇದನ್ನು ಮಾಡಿ ಇದರ ಪ್ರಯೋಜನವನ್ನು ಇದರ ಲಾಭವನ್ನು ಪಡೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಕೇಳ್ತೀರಾ, ಈ ಚಕ್ರ ಮತ್ತು ಈ ದೀಪವನ್ನೆಲ್ಲ ಏನು ಮಾಡಬೇಕು ಅಂತ ಕೇಳ್ತೀರಾ? ಇದನ್ನೇನು ಮಾಡುವಂಥ ಅವಶ್ಯಕತೆ ಇಲ್ಲ. ಇದನ್ನು ದೀಪ ಮತ್ತು ಮಣ್ಣಿನ ದೀಪ ಮತ್ತು ಪೇಪರನ್ನು ತೆಗೆದುಕೊಂಡು ಹೋಗಿಬಿಟ್ಟು ನೀವು ಒಂದು ಹರಿಯುವ ನೀರಿನಲ್ಲಿ ಹೋಗಿಬಿಟ್ಟು ಬಿಟ್ಟುಬಿಡಿ, ಸಾಕು.
ಬಿಟ್ಬಿಟ್ಟು ಹಿಂದೆ ತಿರುಗಿ ನೋಡಿ ಬರಬೇಡಿ. ಇದೆಲ್ಲ ಆದ ನಂತರ ಎರಡು ದಿನ ಅಥವಾ ಒಂದು ದಿನದಲ್ಲೇ ನಿಮಗೆ ಎಲ್ಲ ಕೆಲಸ ಸರಿಯಾಗಿ ವರ್ಕೌಟ್ ಆಗಿಬಿಡುತ್ತೆ. ವೀಕ್ಷಕರೇ, ಇನ್ನೊಂದು ಹೇಳಿಬಿಡ್ತೀನಿ, ನೀವು ರೋಡಲ್ಲಿ ಹೋಗೋರನ್ನೆಲ್ಲ ವಶೀಕರಣವನ್ನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅವರಲ್ಲಿ ಮತ್ತು ನಿಮ್ಮಲ್ಲಿ ಒಂದು ಬಾಂಧವ್ಯ ಮೂಡಿದರೆ ಮಾತ್ರ ವಶೀಕರಣ ತಂತ್ರ ಪ್ರಯೋಗವನ್ನು ಮಾಡಬಹುದು. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.